ವಿಶ್ವ ಸಂಸ್ಥೆಯವರು ಬಂದಿದ್ರು, ಅವರು ನಮಗೆ ಸಭಾಸ್ ಗಿರಿಯನ್ನು ಕೊಟ್ಟೋಗಿದ್ದಾರೆ. ಮಿಸ್ಟರ್ ಕುಮಾರಸ್ವಾಮಿ, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್. ಕುಮಾರಸ್ವಾಮಿ ಹೇಳ್ತಾ ಇದ್ರು, ಕೆಸಿ ವ್ಯಾಲಿ ಮಾಡಬೇಡಿ, ಜನಗಳಿಗೆ ವಿಷ ಕೊಡ್ತಾರೆ. ಕೆಸಿ ವ್ಯಾಲಿ ಮಾಡಬೇಡಿ, ಜನಗಳಿಗೆ ಕುಡಿಯೋ ನೀರು, ದನಕರುಗಳಿಗೆ ಕುಡಿಯೋ ನೀರು ವಿಷ ಆಗ್ತದೆ. ಇವತ್ತು ಕೆಸಿ ವ್ಯಾಲಿ ಕೆರೆಗಳು ತುಂಬಿದೆಯಲ್ಲ, ದನಕರುಗಳು ಯಾರಾದರೂ ಸತ್ತಿದಾರಾ? ವಿಷ ಇದೆಯಾ? ನಿಮಗೆ ಬೇಕಾ ಬೇಡವೋ? ಮತ್ತೆ ಕುಮಾರಸ್ವಾಮಿಗೆ ಹೇಳಿ ಉತ್ತರ ಕೊಡಿ ಸರಿಯಾಗಿ. ಜನ ಕೊಡಬೇಕು, ನೀವು ಕೊಡೋದಲ್ಲ, ಜನ ಕೊಡಬೇಕು, ಜನ ಕೊಡಬೇಕು. ನಾವು ನೀರನ್ನು ಟೆಸ್ಟ್ ಮಾಡಿಸಿದ್ದೀವಿ, ಹಾನಿಕಾರಕವಾದಂಥ ಪದಾರ್ಥ ಯಾವುದೂ ಇಲ್ಲ. ವಿಶ್ವಸಂಸ್ಥೆಯವರು ಬಂದಿದ್ದಾರೆ ಇಲ್ಲಿಗೆ, ಇಸ್ರೇಲ್ ಯಾಕಮ್ಮ ಹೇಳ್ತೀಯ? ಈಗ ವಿಶ್ವಸಂಸ್ಥೆಯವರು ಬಂದಿದ್ರು, ಅವರು ನಮಗೆ ಸಭಾಸ್ ಗಿರಿಯನ್ನು ಕೊಟ್ಟೋಗಿದ್ದಾರೆ. ಮಿಸ್ಟರ್ ಕುಮಾರಸ್ವಾಮಿ, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್. ಇವತ್ತು ಕೋಲಾರದಲ್ಲಿ ತರಕಾರಿ ಬೆಳೀತಾ ಇದ್ರೆ, ಹಣ್ಣುಗಳನ್ನು ಬೆಳೀತಾ ಇದ್ರೆ, ಹಣ್ಣುಗಳನ್ನು ಬೆಳೀತಾ ಇದ್ರೆ, ರೇಷ್ಮೆ ಬೆಳೀತಾ ಇದ್ರೆ, ಹಾಲು ಉತ್ಪಾದನೆ ಆಗ್ತಾ ಇದ್ರೆ, ಇದಕ್ಕೆಲ್ಲ ಕೆರೆಗಳು ತುಂಬಿರೋದ್ರಿಂದ. ನಾನು ಒಂದು ಸಾರಿ ಬಂದಿದ್ದೆ 2013, ಆಗ ಬಹಳ ಜನ ಹೇಳಿದ್ರು, ನನ್ನನ್ನು ಭೇಟಿ ಮಾಡಿ ಬಹಳ ಜನ ಹೇಳಿದ್ರು, 1200 ಅಡಿ, 1300 ಅಡಿ, 1600 ಅಡಿ ತೋಳಿದ್ರು ಕೂಡ ನೀರು ಬರಲ್ಲ, ಬಂದರೂ ಕೂಡ 1 ಇಂಚು 1/2 ಇಂಚು ನೀರು ಬರ್ತದೆ. ಒಂದು ವಾರಕ್ಕೆ ಮತ್ತೆ ಹೊರಟೋಗ್ಬಿಡ್ತದೆ, ಬರಡಾಗ್ಬಿಡ್ತದೆ. ಆ ಕಾರಣದಿಂದ ನಮಗೆ ಕೆರೆಗಳನ್ನು ತುಂಬಿಸ್ತಕ್ಕಂಥದ್ದಾಗಬೇಕು, ಅಂತರ್ಜಲ ಮೇಲಕ್ಕೆ ಬರಬೇಕು, ಬೋರ್ವೆಲ್ಗಳಿಗೂ ನೀರು ಸಿಗಬೇಕು ಅಂತಕ್ಕಂಥ ಮಾತುಗಳನ್ನು, ಒತ್ತಾಯವನ್ನು ಮಾಡಿದ್ರು. ನಾನು ಅವತ್ತೇ ತೀರ್ಮಾನ ಮಾಡಿದೆ, ಯಾಕೆಂದರೆ ಇಲ್ಲಿ ಯಾವುದೇ ಪ್ರಮುಖವಾದಂಥ ನದಿ ಹರಿತಾ ಇಲ್ಲ ಕೋಲಾರ ಜಿಲ್ಲೆಯಲ್ಲಿ. ಆದ್ದರಿಂದ ಕೆರೆಗಳನ್ನು ತುಂಬಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಕುಡಿಯ ನೀರಿಗೆ ಸಮಸ್ಯೆ ಇದೆ, ಕುಡಿಯ ನೀರನ್ನು ಕೊಡ್ತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತಕ್ಕಂಥ ತೀರ್ಮಾನವನ್ನು ಮಾಡಿ ಎತ್ತಿನೋಳೆ ಪ್ರಾಜೆಕ್ಟ್ ಅನ್ನ ಅವತ್ತು 13,000 ಕೋಟಿ, ಇವತ್ತು 23,000 ಕೋಟಿ. ಅವತ್ತು 13,000 ಕೋಟಿ, ಇವತ್ತು 23,000 ಕೋಟಿ. ಇವೆಲ್ಲ ಯೋಜನೆಗಳನ್ನ ನಮ್ಮ ಅವಧಿ ಮುಗಿಯದೊಳಗಡೆ, ಈ ಅವಧಿ ಮುಗಿಯದೊಳಗಡೆ ಸಂಪೂರ್ಣವಾಗಿ ಮುಗಿಸಿ 2ನೇ ಹಂತದಲ್ಲಿ ಪ್ರಾರಂಭ ಮಾಡಿದೀವಿ. ಕೆಸಿ ವ್ಯಾಲಿ 460 ಕೋಟಿ, 460 ಕೋಟಿ ಹೇಳ್ತಾ ಇದ್ರು ಕುಮಾರಸ್ವಾಮಿ, ಹೇಳ್ತಾ ಇದ್ರು ಕೆಸಿ ವ್ಯಾಲಿ ಮಾಡಬೇಡಿ, ಜನಗಳಿಗೆ ವಿಷ ಕೊಡ್ತಾರೆ. ಕೆಸಿ ವ್ಯಾಲಿ ಮಾಡಬೇಡಿ, ಜನಗಳಿಗೆ ಕುಡಿಯೋ ನೀರು, ದನಕರುಗಳಿಗೆ ಕುಡಿಯೋ ನೀರು ವಿಷ ಆಗ್ತದೆ. ಇವತ್ತು ಕೆಸಿ ವ್ಯಾಲಿ ಕೆರೆಗಳು ತುಂಬಿದೆಯಲ್ಲ, ದನಕರುಗಳು ಯಾರಾದರೂ ಸತ್ತಿದಾರಾ? ವಿಷ ಇದೆಯಾ? ನಿಮಗೆ ಬೇಕಾ ಬೇಡವೋ? ಮತ್ತೆ ಕುಮಾರಸ್ವಾಮಿಗೆ ಹೇಳಿ ಉತ್ತರ ಕೊಡಿ ಸರಿಯಾಗಿ. ಜನ ಕೊಡಬೇಕು, ನೀವು ಕೊಡೋದಲ್ಲ, ಜನ ಕೊಡಬೇಕು, ಜನ ಕೊಡಬೇಕು. ನಾವು ನೀರನ್ನು ಟೆಸ್ಟ್ ಮಾಡಿಸಿದ್ದೀವಿ, ಹಾನಿಕಾರಕವಾದಂಥ ಪದಾರ್ಥ ಯಾವುದೂ ಇಲ್ಲ. ವಿಶ್ವಸಂಸ್ಥೆಯವರು ಬಂದಿದ್ದಾರೆ ಇಲ್ಲಿಗೆ, ಇಸ್ರೇಲ್ ಯಾಕಮ್ಮ ಹೇಳ್ತೀಯ? ಈಗ ವಿಶ್ವಸಂಸ್ಥೆಯವರು ಬಂದಿದ್ರು, ಅವರು ನಮಗೆ ಸಭಾಸ್ ಗಿರಿಯನ್ನು ಕೊಟ್ಟೋಗಿದ್ದಾರೆ. ಮಿಸ್ಟರ್ ಕುಮಾರಸ್ವಾಮಿ, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್. ನಮಗೆ ಸಭಾಸ್ ಗಿರಿ ಕೊಟ್ಟಿದ್ದಾರೆ, ಕನ್ಸಲ್ಟೇಟಿವ್ ಕಮಿಟಿ ಬಂದಿತ್ತು ಕೇಂದ್ರದಿಂದ, ಇಟ್ಸ್ ಎ ವೆರಿ ಗುಡ್ ಪ್ರಾಜೆಕ್ಟ್ ಅಂತ ಹೇಳಿದ್ದಾರೆ. ಬೇರೆ
ದೇಶದ ಬೇರೆ ರಾಜ್ಯಗಳಲ್ಲಿ ಕೂಡ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ಪ್ಲೀಸ್ ಆಸ್ಕ್ ದೇಮ್, ಪ್ಲೀಸ್ ಆಸ್ಕ್ ದೇಮ್. ಅವ್ರನ್ನ ಕೇಳಿ ತಿಳ್ಕೋಬೇಕಲ್ಲ. ರಾಜಕೀಯಕ್ಕೋಸ್ಕರ ಟೀಕೆ ಮಾಡಬಾರದು. ಜನರು ಮುಖ್ಯ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೀವೇ ಮಾಲೀಕರು. ನಿಮ್ಮ ಸಮಸ್ಯೆಗಳನ್ನು ಮಾಡ್ತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಜನರ ಸಮಸ್ಯೆಗಳಿಗೆ ವಿರುದ್ಧವಾದಂಥ ಯಾವ ಕೆಲಸವನ್ನು ಕೂಡ ಮಾಡಬಾರದು. ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬಾರದು.